ಡೀಟೇಲ್ಸ್ ಗೆ ಒಟ್ಟಾರೆಯಾಗಿ ಈಗಾಗಲೇ ಒಂದಕಡೆ ಈ ರೀತಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಮತ್ತೊಂದು ಕಡೆ ಎಲ್ಲರಿಗೂ ಕೂಡ ಒಂದೇ ರೀತಿ ನ್ಯಾಯ ಇರಲಿ ಅನ್ನುವಂತದ್ದು ಸಾರ್ವಜನಿಕರ ಆಗ್ರಹ ತೆರವು ಕಾರ್ಯಾಚರಣೆ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಪ್ರತಿಕ್ರಿಯಿಸಿದ್ದಾರೆ ತಹಶೀಲ್ದಾರ್ ನೋಟಿಸ್ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ 36 ಕಡೆಗಳಲ್ಲಿ ತೆರವು ಕಾರ್ಯ ನಡೆಯತಾ ಇದೆ ಕೋರ್ಟ್ ಗೆ ಕಾಲಕಾಲಕ್ಕೆ ಮಾಹಿತಿ ನೀಡುತ್ತಾ ಬರ್ತಾ ಇದ್ದೀವಿ ಒತ್ತುವರಿಯಾಗಿರುವ ಲೇಔಟ್ ಗಳಿಗೆ ನೋಟಿಸ್ ಕೊಡುವ ಕೆಲಸ ಕಂದಾಯ ಇಲಾಖೆಯದ್ದು ಅಂತ ಹೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ನೋಟಿಸ್ ಕೊಟ್ಟಿದ್ದು ನಿಜ ಆ ನೋಟಿಸ್ ಆಧಾರದ ಮೇಲೆ ಅವರಿಗೆ ಏನು ಉತ್ತರ ಇದೆ ನಾವು ಯಾವಾಗ ಅವರಿಗೆ ಪರ್ಮಿಷನ್ ಕೊಡುವಾಗ ಏನೇನು ರಿಯಾಯಿತಿ ಕೊಟ್ಟಿದ್ದೀವಿ ಯಾರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರಿ ಕೊಟ್ಟಿದ್ದಾರೆ ಅದೆಲ್ಲ ನೋಡಿ ಕ್ರಮ ಕೈಗೊಳ್ಳತಾ ಇದ್ದೇವೆ ಈಗ ನೀವು ಚಿಂತೆ ಬೇಡ ಯಾವುದು ಯಾಕೆ ಹೇಳ್ತಾ ಇದ್ದೀರಿ ಸ್ವಲ್ಪ ಓದ್ಕೊಂಡು ಆ ಸೆಕ್ಷನ್ ನಮಗೆ ಹೇಳಿದರೆ ನಾನು ನಿಮಗೆ ತಿಳಿಸ್ತೀನಿ ನಮ್ಮ ಆಸ್ತಿ ಇದೆ ಅಂದರೆ ನಮ್ಮ ರೋಡ್ ಇತ್ಯಾದಿ ಇದೆ ಅದರಲ್ಲಿ ನೋಟಿಸ್ ಕೊಡುವ ಅವಶ್ಯಕತೆ ಇಲ್ಲ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲಾಖೆಯಿಂದ ನೀರ್ಗಾಲವೇ ಮತ್ತು ಬೇಕ್ ಅವರದು ಅಧೀನದಲ್ಲಿ ಇರುವುದರಿಂದ ಅವರ ಕಾಯ್ದೆಯಲ್ಲಿ ಏನು ಬರುತ್ತದೆ ಅವರು ಮಾಡ್ತಾರೆ ನಾವು ಅದಕ್ಕೆ ತೆರವು ಕೊಡಿಸ್ತೀವಿ ಅವರು ನೋಟಿಸ್ ಕೊಡ್ತಾರೆ ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ